ಫ್ರೆಂಡ್ಸ್ ನಾವಿವತ್ತು ಹೋಗ್ತಾ ಇರೋದು ಮನೆ ದೇವ್ರ ಪೂಜೆಗೆ ನಮ್ಮ ಮನೆ ದೇವ್ರು ಬಂದುಬಿಟ್ಟು ವೀರಭದ್ರಸ್ವಾಮಿ ಸೊ ವೀರಭದ್ರಸ್ವಾಮಿ ಇರೋದು ದಾಬಾಸ್ಪೇಟೆ ಹತ್ತಿರ ಹಳ್ಳಿಯಲ್ಲಿ ಸಂತೋಷ್ ಅವ್ರದ್ದು ತಾತ ಅಜ್ಜಿ ತಾತ ಊರದು ಸೊ ನಾವಿವಾಗ ನೈಸ್ ರೋಡ್ ಮೂಲಕ ಹೋಗ್ತಾ ಇರೋದು ನೆಲ್ಮಂಗ್ಲಾಗೆ ಹೋಗ್ಬಿಟ್ಟು ನೆಲ್ಮಂಗ್ಲಿಂದ ದಾಬಾಸ್ಪೇಟೆ ಅಲ್ಲಿಂದ ದಾಬಾಸ್ಪೇಟೆ ಹತ್ರ ಹಳ್ಳಿ ಸೊ ನಾವು ಆಲ್ಮೋಸ್ಟ್ ನಾನು ಮದುವೆ ಆದಾಗಿಂದ ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ವೀರಭದ್ರಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತು ನಾಗರಿದೆ ಕೆಳಗಡೆ ತೋಟದಲ್ಲಿ ಸೊ ನಾಗ್ರು ಮತ್ತು ವೀರಭದ್ರಸ್ವಾಮಿ ಇದೆರಡಕ್ಕೂ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಇದು ವರ್ಷ ತಪ್ಪೋದಿಲ್ಲ ಸಾಮಾನ್ಯವಾಗಿ ನಾವು ಎರಡನೇ ಸೋಮವಾರ ಹೋಗ್ತೀವಿ ಯಾಕೆಂದ್ರೆ ರಶ್ ಇರೋದಿಲ್ಲ ಅಂತ ಹೇಳಿ ಬಟ್ ಈ ಸರಿ ಆಗಲಿಲ್ಲ ಮಳೆ ಸಿಕ್ಕಾಬೇ ಮಳೆ ಇತ್ತಲ್ವ ಸೊ ಹಾಗಾಗಿ ಥರ್ಡ್ ಸೋಮವಾರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೋಮವಾರ ಹೋಗ್ತಾ ಇರೋದು ನಾವು ಸೋಮವಾರನೇ ಹೋಗ್ಬಿಟ್ಟು ಸಾಮಾನ್ಯವಾಗಿ ಪೂಜೆ ಮಾಡಿಸ್ಕೊಂಡು ಬರೋದು ಬೇರೆ ದಿನ ಹೋಗೋದಿಲ್ಲ ವೀರಭದ್ರ ಸ್ವಾಮಿ ಅಲ್ವಾ ಸೊ ಹಾಗಾಗಿ ಇವಾಗ ನಾವು ಅರೌಂಡ್ ಒಂದು ಸೆವೆನ್ ತರ್ಟಿ ಹಂಗೆ ಮನೆ ಬಿಟ್ಟಿದ್ದು ಸೊ ಒಂದು ನೈನ್ ತರ್ಟಿ ಅಷ್ಟೊತ್ತಿಗೆ ರೀಚ್ ಆದ್ವಿ ಹಳ್ಳಿನ ಆಮೇಲೆ ಸಂತೋಷ್ ಹರ್ಷಲ್ ಇವರೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರು ನಾನು ತಿಂದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾಗರು ಮಾಡ್ತೀವಲ್ವ ಸೊ ಹಾಗಾಗಿ ನಾವು ಮನೆಯಲ್ಲಿ ಹೆಣ್ಮಕ್ಳು ಯಾರೂ ಊಟ ಅಂದರೆ ಬ್ರೇಕ್ಫಾಸ್ಟ್ ತಿಂಡಿ ಏನು ತಿನ್ನಲ್ಲ ಪೂಜೆ ಆಗೋವರೆಗೂ ಸೊ ಇವಾಗ ಹಳ್ಳಿಗೆ ರೀಚ್ ಆಗಿಬಿಟ್ಟು ನೋಡಿ ನಾಗರಿಗೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ನಾಗರಿಕಲ್ಗಳೆಲ್ಲ ಈ ಥರ ಇದೆ ನೋಡಿ ಆವಾಗಿಂದೂ ಹಿಂಗೆ ಇರೋದಂತೆ ಸೊ ಇದೆಲ್ಲ ಪೂಜೆ ಮಾಡಿಬಿಟ್ಟು ಅರಶಿನ ಕುಂಕುಮ ಮತ್ತು ದಾರ ಎಲ್ಲ ಸುತ್ತೋದು ಇದೆಲ್ಲ ಮಾಡ್ತೀವಿ ಆಮೇಲೆ ನೈವೇದ್ಯಕ್ಕೆ ಬಂದ್ಬಿಟ್ಟು ಚಿಗ್ಡಿ ತಂಬಿಟ್ಟು ಸೌತೆಕಾಯಿ ಬಾಳೆಹಣ್ಣು ತೆಂಗಿನಕಾಯಿ ಇದೆಲ್ಲ ಇಡೋದು ಆಮೇಲೆ ಪ್ರತಿ ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ವರ್ಷಕ್ಕೊಂದ್ಸರಿ ಹೋಗ್ತೀವಲ್ಲ ಸೊ ಹಾಗಾಗಿ ಈ ನಾಗರಿಗೆ ಸೀರೆ ಉಡಿಸ್ತೀವಿ ಸೊ ಅದಕ್ಕೋಸ್ಕರನೇ ನಾನು ಮೊನ್ನೆ ಹೋಗ್ಬಿಟ್ಟು ಸಂಡೇ ಸೀರೆ ತೊಗೊಂಡು ಬಂದಿದ್ದು ಈ ನಾಗರು ಗಿಡದಕ್ಕೆ ಅಂತಲೇ ಸೀರೆ ತೊಗೊಂಡು ಬಂದಿದ್ದು ಸೊ ಎಲ್ಲರೂ ಈ ಥರ ಸೀರೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಇವಾಗ ಅರ್ಶಲ್ ಪೂಜೆ ಮಾಡ್ತಾಯಿದ್ದಾನೆ ಸೊ ತುಂಬ ಮಳೆ ಆಯಿತು ರೋಡ್ ಹಳ್ಳೀಲಂತೂ ಕಾಲಿಡೋಕಾಗ್ತಾಯಿರಲ್ಲ ಅಷ್ಟು ಕೆಸರು ಅಂದರೆ ಕೆಸರು ಹೆಂಗೋ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ವಿ ಪೂಜೆ ತುಂಬ ಚೆನ್ನಾಗಾಯಿತು ಸದ್ಯ ಪುಂಡ್ಯಕ್ಕೆ ಅವತ್ತು ಮಳೆ ಇರಲಿಲ್ಲ ಸೊ ಹಂಗಾಗಿ ಒಂಥರ ವೆದರ್ ಬಿಸಿಲು ಇಲ್ಲ ಮಳೆನೂ ಇಲ್ಲ ಮೋಡ ಥರ ಚೆನ್ನಾಗಿತ್ತು ಬಟ್ ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿತ್ತು ಸೊ ಆಮೇಲೆ ನಾಗರ ಪೂಜೆ ಎಲ್ಲ ಆದಮೇಲೆ ಇವಾಗ ವೀರಭದ್ರಸ್ವಾಮಿ ಬೆಟ್ಟಕ್ಕೆ ಬರ್ತಾ ಇದ್ದೀವಿ ಮುಂಚೆ ಈ ಬೆಟ್ಟ ಅಂತ ಹೇಳಿದ್ರೆ ಬರೀ ಬಂಡೆಗಳ ಥರ ಇತ್ತು ಹಂಗೆ ಹತ್ಬಿಟ್ಟು ಹೋಗ್ತಾ ಇದ್ದಿದ್ದು ಬಟ್ ಈ ಸರಿ ಸ್ಟೆಪ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡಿ ಮತ್ತು ಇನ್ನೊಂದೆಂತ ಹೇಳಿದ್ರೆ ಎಲ್ಲ ಲಗೇಜ್ ಅಲ್ಲೇ ಎತ್ಕೊಂಡು ಹೋಗಬೇಕು ನೀರು ಸಹ ಸಿಗಲ್ಲ ನೀರು ಎಲ್ಲ ಎತ್ಕೊಂಡು ಹೋಗಬೇಕು ಹೂವು ಹಣ್ಣು ಕಾಯಿ ನೀರು ಆಮೇಲೆ ಈ ಅರ್ಷಲ್ಗೆ ಆವಿಷ್ಗೆ ನಾವು ಕೂದಲು ಕೊಡೋವಾಗ ಏನು ಮಾಡ್ತಿದ್ವಿ ಹೇಳಿದ್ರೆ ಒಂದು ಎರಡು ಬಿಂದಿಗೆ ನೀರು ಆಮೇಲೆ ಸ್ಟೌವು ಎಲ್ಲ ಮೇಲ್ಗಡೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕರೆಸ್ತಾರೆ ಕೂದಲು ಐ ಮೀನ್ ಇದು ಮಾಡೋರ್ನ ಕಟಿಂಗ್ ಮಾಡೋರನ್ನ ಅವ್ರು ಬಂದುಬಿಟ್ಟು ಕಟಿಂಗ್ ಮಾಡಿಬಿಟ್ಟು ಅಂದರೆ ಮುಡಿಯಲ್ಲಿ ತೆಗ್ಸವಾಗ ಮಾಡಿಬಿಟ್ಟು ಹೋಗ್ತಾರೆ ಆಮೇಲೆ ಅಲ್ಲೇ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸಿ ದೇವ್ರ ಪೂಜೆ ಮಾಡಿಸ್ಕೊಂಡು ಬರೋದು ಇಲ್ಲಿ ಕೆಳಗಡೆ ಬಂದುಬಿಟ್ಟು ಮರುಳಿ ಲಿಂಗೇಶ್ವರ ಅಂತ ಇದೆ ಫಸ್ಟ್ ಇಲ್ಲಿ ಪೂಜೆ ಮಾಡಿಸ್ಬೇಕು ಇಲ್ಲಿ ಪೂಜೆ ಮಾಡಿಸ್ ಆದಮೇಲೆ ಮೇಲ್ಗಡೆ ವೀರಭದ್ರ ಸ್ವಾಮಿಗೆ ಹೋಗೋದು ಸೊ ಇವಾಗ ಮರುಳಿಲಿಂಗೇಶ್ವರ ಸ್ವಾಮಿ ಅಂದರೆ ಶಿವ ಮ ಇದನ್ನ ಮರಳಲ್ಲಿ ಇರೋದಂತೆ ಶಿವಂದು ಏನು ಲಿಂಗು ಸೊ ಹಂಗಾಗಿದ್ದಕ್ಕೆ ಮರುಳಿ ಲಿಂಗೇಶ್ವರ ಅಂತ ಹೇಳ್ತಾರೆ ಸೊ ಅಲ್ಲಿ ಪೂಜೆ ನಡೀತಾ ಇದೆ ಇವಾಗ ಫ್ರೆಂಡ್ಸ್ ಮತ್ತೆ ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಇನ್ನೂ ಲೈಟ್ ಎಲ್ಲ ಏನೂ ಬೆಳಕಿಲ್ಲ ನಾವು ದೇವ್ರನ್ನ ಮಂಗಳಾರತಿ ಬೆಳಕಲ್ಲಿ ಮತ್ತೆ ದೀಪದ ಬೆಳಕಲ್ಲಿ ನೋಡಬೇಕು ಇವಾಗ ಇಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಮೇಲ್ಗಡೆ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಬಂದು ಕೂತಿದ್ದೀವಿ ವೀರಭದ್ರಸ್ವಾಮಿಗೆ ಸಂತೋಷ್ ಅವ್ರ ಕಸಿನ್ ಬ್ರದರೇನೆ ಬೆಣ್ಣೆ ಅಲಂಕಾರ ಕೊಟ್ಟಿದಾರಂತೆ ಸೊ ಅದಕ್ಕೋಸ್ಕರ ಬೆಣ್ಣೆ ಅಲಿಂ ಅಲಂಕಾರ ನಡೀತಾ ಇತ್ತು ನಾವು ಹನ್ನೊಂದುವರೆಗೆ ಬಂದು ಕೂತವರು ರೆಡಿ ಆಗೋಷ್ಟ್ರೊಳಗಡೆ ಒಂದು ಗಂಟೆ ಆಯಿತು ಸೊ ನೋಡಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಮಂಗಳಾರತಿ ಮಾಡಕ್ಕೆ ರೆಡಿ ಇದ್ದಾರೆ ನೋಡಿ ಈ ಥರ ರೆಡಿಯಾಗಿದ್ದ ವೀರಭದ್ರ ಸ್ವಾಮಿ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಬೆಣ್ಣೆ ಅಲಂಕಾರದಲ್ಲಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ರಶ್ ಇತ್ತಲ್ವ ಸೊ ಹಂಗಾಗಿ ಆಮೇಲೆ ಬಂದ್ಬಿಟ್ಟು ಆ ಕಡೆ ನಿಂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊರಗಡೆ ಬಂದ್ವಿ ನಾವು ನೋಡಿ ಎಲ್ಲಾರೋ ಕರ್ನಾಟಕದ ಬಾವುಟ ಇಟ್ಟಿದ್ದಾರೆ ಇದು ಬಂದ್ಬಿಟ್ಟು ಆ ಬೆಟ್ಟಕ್ಕಿಂತ ಮೇಲ್ಗಡೆ ಇರೋ ಬೆಟ್ಟ ಅದು ಅಲ್ಲಿ ರಾಮದೇವ್ರು ಇರೋದಂತೆ ಸಾಮಾನ್ಯವಾಗಿ ನಾವುಗಳು ಯಾರೂ ಸದ್ಯಕ್ಕೊಂತೂ ಅಲ್ಲಿ ಹೋಗಿಲ್ಲ ಕೆಳಗಡೆ ಬಂದುಬಿಟ್ಟಲ್ಲ ಆಂಜನೇಯನ ದೇವಸ್ಥಾನ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಮೇಲ್ಗಡೆ ಬೆಟ್ಟದಿಂದ ಕೆಳಗಡೆ ಹೇಗೆ ಕಾಣಿಸ್ತಾ ಇದೆ ವ್ಯೂ ಪಾಯಿಂಟ್ ಎಲ್ಲ ಇಲ್ಲಿ ಬಂದರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿದ್ರೆ ತಣ್ಣಗಿತ್ತು ಬಟ್ ಏನೋ ಈ ಸರಿ ಮಾತ್ರ ಸಿಕ್ಕಪಡೆ ಸೆಕೆ ಆಗ್ತಾಯಿತ್ತು ಹೊರಗೆ ಬಂದರೆ ತಣ್ಣಗಿರುತ್ತೆ ಆಮೇಲೆ ನೋಡಿ ಜೇನ್ ಕಟ್ಟಿದೆ ಇಲ್ಲಿ ಆ್ಯಕ್ಚುಲಿ ಇದು ದೇವಸ್ಥಾನ ಅಂತ ಎಲ್ಲ ಇರಲಿಲ್ಲ ಅಂತೆ ಇದು ಬಂಡೆ ಒಳಗಡೆ ಹಾಗೇನೇ ಇರೋದು ಗುಹೆ ಥರ ಇವಾಗ ಇವಾಗ ಇದನ್ನೆಲ್ಲ ಸ್ವಲ್ಪ ಗೇಟೆಲ್ಲ ಹಾಕ್ಬಿಟ್ಟು ಮತ್ತೆ ಫ್ಲೋರಿಂಗ್ ಎಲ್ಲ ಮಾಡಿಸ್ಬಿಟ್ಟು ಮಾಡಿರೋದು ಮುಂಚೆ ಸುಮ್ಮನೆ ಬೆಟ್ಟದೊಳಗಡೆ ಹಿಂಗಿತ್ತು ಒಬ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಂತೆ ಮತ್ತು ಇದಕ್ಕೆ ಹೊರ್ಗಡೆಯವರು ಯಾರೂ ಸಾಮಾನ್ಯವಾಗಿ ಬಂದಿರೋದು ನೋಡಿಲ್ಲ ನನ್ನ ಜನಗಳು ಬರೀ ಮನೆ ದೇವರಾಗಿರೋರು ಮಾತ್ರ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋದು ಸೊ ಹಂಗಾಗಿ ಕಾರ್ತಿಕ್ ಸೋಮವಾರದಲ್ಲಿ ಸೋಮವಾರ ಮಾತ್ರ ರಶ್ ಇರುತ್ತೆ ಎರಡು ಫಸ್ಟ್ ಎರಡು ಕಾರ್ತಿಕ್ ಸೋಮವಾರ ಏನಂತ ರಶ್ ಇರಲ್ಲ ಮೂರು ಮತ್ತು ನಾಲ್ಕನೇದರಲ್ಲಿ ತುಂಬ ರಶ್ ಇರುತ್ತೆ ನಾಲ್ಕನೇದು ಜಾಸ್ತಿ ರಶ್ ಆಗುತ್ತೆ ಅಂದ್ಬಿಟ್ಟು ನಾವು ಮೂರನೇದಕ್ಕೆ ಬಂದ್ವಿ ಮಳೆ ಇತ್ತಲ್ಲ ಸೊ ಹಂಗಾಗಿ ನೋಡಿ ಈ ದೊಡ್ಡ ಬಂಡೆ ಒಳಗಡೆ ಈ ಥರ ಮಾಡಿದ್ದಾರೆ ಹಿಂಗೆ ಶ್ರೀ ಒಳಗಡೆ ವೀರಭದ್ರಸ್ವಾಮಿ ದೇವಸ್ಥಾನ ಅದು ಮರುಳಲಿಂಗೇಶ್ವರು ಸೇಮ್ ಇದೇ ಥರನೇ ಇರೋದು ನಾನು ಹರ್ಷಲ್ ಬಂದ್ಬಿಟ್ಟು ಸುಮ್ಮನೆ ಹೊರಗಡೆ ಹಿಂಗೆ ಫೋಟೋಸ್ ತಗೊತಾಯಿದ್ವಿ ಆಮೇಲೆ ಒಳಗಡೆ ಹೋದೆ ಒಳಗಡೆ ಆದರೆ ಅಲ್ಲಿ ಕಾರ್ತಿಕ್ ಮಾಸ ಅಲ್ವಾ ಸೊ ಹಂಗಾಗಿ ನೋಡಿ ದೀಪವೂ ಬೆಳಗ್ತಾ ಇದ್ದಾರೆ ಆಮೇಲೆ ಆರ್ತಿನೂ ಮಾಡ್ತೀವಿ ನಾವಿಲ್ಲಿ ನೋಡಿ ವೀರಭದ್ರಸ್ವಾಮಿ ಇವಾಗ ಹತ್ರದಿಂದ ತೆಗ್ದಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಣ್ಣೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಆಮೇಲೆ ಇಲ್ಲಿ ಪ್ರಸಾದ ಬಂದುಬಿಟ್ಟು ನಾವೆಲ್ಲರೂ ಏನು ಪ್ರಿಪೇರ್ ಮಾಡ್ತೀವಿ ಅಂತೇಳಿದರೆ ಅವಲಕ್ಕಿ ಬಾಳೆಹಣ್ಣು ಸಕ್ಕರೆ ಇಲ್ಲ ಬೆಲ್ಲ ತೆಂಗಿನಕಾಯಿ ತುರಿ ಇದೆಲ್ಲ ಮಾಡಿಬಿಟ್ಟು ಎಲ್ಲರೂ ಅದೇ ತೊಗೊಂಬರೋದು ಅಲ್ಲಿಗೆ ಅಲ್ಲೇ ಪ್ರಿಪೇರು ಮಾಡೋದು ಸೊ ಏನು ಮಾಡ್ತೀವಿ ಹೇಳಿದ್ರೆ ಒಬ್ಬೊಬ್ರದ್ದೇ ಕೊಡೋದು ಬೇಡ ಡಿಸ್ಟ್ರಿಬ್ಯೂಟ್ ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲಾರದು ಸೇರಿಸಿ ಮಾಡಿಬಿಟ್ಟು ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಪ್ರಸಾದ ತೊಗೊತೀವಿ ನಮಗೆ ಬೇರೆ ಉಪವಾಸ ಇದಲ್ಲ ಹೊಟ್ಟೆ ಚೆನ್ನಾಗಿ ಅಸ್ತಿತ್ತು ಸೊ ಪ್ರಸಾದನೂ ಚೆನ್ನಾಗಿತ್ತು ಆಮೇಲೆ ಹೋಟೆಲೆಲ್ಲ ಅಲ್ವಾ ಸೊ ಹಂಗಾಗಿ ಮನೆಯಿಂದಲೇ ಫುಡ್ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ ನಾನು ಪಲಾವ್ ಮಾಡ್ಕೊಂಡು ಿದೆ ನಮ್ಮ ಅತ್ತೆ ಅವರು ಬಿಸಿಬೇಳೆ ಬಾತ್ ಮಾಡ್ಕೊಂಡು ಬಂದಿದ್ರು ಸೊ ಅಲ್ಲೇ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ಬೆಂಗಳೂರು ಕಡೆ ಬರ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಿಟ್ಬಿಟ್ವಿ ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ತೋಡಾಡಿ ಪ್ರತಿ ವರ್ಷ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಗೋ ಗರುನಳ್ಳಿಗೆ ಮತ್ತು ಕುಕ್ಕೆ ಸಾರಿ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗಿ ಬರ್ತೀವಿ ಬಟ್ ಈ ಸರಿ ಮಳೆ ಇರುತ್ತೆ ಅಂದ್ಕೊಂಡು ಎಲ್ಲೂ ಹೋಗಲಿಲ್ಲ ನೋಡಿದ್ರೆ ಮನೆಗೆ ಬರೋವರೆಗೂ ಈ ಸರಿ ಏನು ಅಂತ ಮಳೆನೇ ಇಲ್ಲ ಚೆನ್ನಾಗಿತ್ತು ವೆದರು ಹೋಗಿ ಬರ್ಬೋದಿತ್ತು ಬಟ್ ಅದೇನೆ ಮಳೆ ಬರುತ್ತೆ ಮತ್ತೆ ಯಾಕೆ ಅಂತ ಹೇಳ್ಬಿಟ್ಟು ವಾಪಸ್ ಹೊರಗ್ಬಿಟ್ವಿ ನಾವು ಇದೇ ಫಸ್ಟ್ ಟೈಮ್ ಈ ಥರ ಇರೋದು ಆ್ಯಕ್ಚುಲಿ ನಾವು ಗರುವುನಳ್ಳಿ ಘಾಟಿ ಅಲ್ಲೆಲ್ಲ ಹೋಗ್ಬಿಟ್ಟು ಅರೌಂಡ್ ಏಯ್ಟ್ ಓ ಕ್ಲಾಕ್ ಇಲ್ಲ ನೈನ್ ಟೆನ್ ಅಷ್ಟೊತ್ತಿಗೆ ಮನೆಗೆ ಬರ್ತಾ ಇದ್ದಿದ್ದು ಸೊ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಿದ್ದು ಈ ಥರ ಇತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು